ನಮಸ್ಕಾರ ಸ್ನೇಹಿತರೆ, ನವರಾತ್ರಿ ಹಬ್ಬ ಶುರುವಾಗುವ ಮುನ್ನ ಮನೆಯಲ್ಲಿರುವಂಥ ಈ 5 ವಸ್ತುಗಳನ್ನು ತೆಗೆದುಹಾಕಿರಿ. ಇವು ದುಃಖ ದಾರಿದ್ರ್ಯಕ್ಕೆ ಕಾರಣ ಆಗುತ್ತವೆ. ಇಂಥ ಮನೆಗಳಲ್ಲಿ ತಾಯಿ ದುರ್ಗಾ ಮಾತೆಯು ಪ್ರವೇಶ ಮಾಡೋದಿಲ್ಲ. ಸ್ನೇಹಿತರೆ, ನವರಾತ್ರಿಯ ಮಹಾಹಬ್ಬವು ತುಂಬಾ ಶುಭ ಮತ್ತು ಮಂಗಳಕಾರಿ ಅಂತ ತಿಳಿಯಲಾಗಿದೆ. ನವರಾತ್ರಿಯ ಪೂರ್ತಿ 9 ದಿನಗಳು ಗಂಗಾ ಜಲದ ಪ್ರತಿಯೊಂದು ಹನಿಗಳ ರೀತಿ ಪವಿತ್ರ ಅಂತ ತಿಳಿಯಲಾಗಿದೆ. ಇದು ಶುಭ ಮತ್ತು ಭಕ್ತರ ಜೀವನದಲ್ಲಿ ಸಂತೋಷದ ಮಳೆಯನ್ನು ತರುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ 2023ನೇ ಇಸವಿಯಲ್ಲಿ ಈ ಬಾರಿ ತಾಯಿ ದುರ್ಗಾ ಮಾತೆಯು ಆನೆಯ ಮೇಲೆ ಸವಾರಿ ಮಾಡಿಕೊಂಡು ಬರ್ತಾರೆ ಮತ್ತು ಭಕ್ತರ ಕಷ್ಟ ತೊಂದರೆಗಳನ್ನೆಲ್ಲ ದೂರ ಮಾಡ್ತಾರೆ. ಎಲ್ಲ ಮನಸ್ಸಿಗಳನ್ನು ಶೀಘ್ರವಾಗಿ ಪೂರೈಸ್ತಾರೆ. ಸ್ನೇಹಿತರೆ, ಈ ಬಾರಿ ನವರಾತ್ರಿ ಹಬ್ಬವನ್ನು ಪೂರ್ತಿಯಾಗಿ 9 ದಿನಗಳ ಕಾಲ ಆಚರಿಸಲಾಗುತ್ತದೆ. ನವರಾತ್ರಿಯ ಈ ಮಹಾಹಬ್ಬವು 2024ರಲ್ಲಿ 15 ಅಕ್ಟೋಬರ್ದಂದು ಶುರುವಾಗಿ 24 ಅಕ್ಟೋಬರ್ ತನಕ ಇರುತ್ತದೆ. ಇಂಥ ಸ್ಥಿತಿಯಲ್ಲಿ ತಾಯಿ ದುರ್ಗಾ ಮಾತೆಯ ಕೃಪೆಯನ್ನು ಪಡೆದುಕೊಳ್ಳಲು ಕಳಸ ಸ್ಥಾಪನೆಯ ಶುಭ ದಿನವು 15 ಅಕ್ಟೋಬರ್ ಇರುತ್ತದೆ. ಈ ದಿನ ಮುಂಜಾನೆ 6:02 ಹಿಡ್ಕೊಂಡು ಮುಂಜಾನೆ 7:39 ಇರುತ್ತದೆ. ಇಲ್ಲಿ ಬೇಕಾದರೆ ಮಧ್ಯಾಹ್ನ 2 ತನಕವೂ ಮಾಡಬಹುದು. ಶುಭ ಸಮಯದಲ್ಲಿ ಮಾಡಿದಂಥ ಕಾರ್ಯವು ವಿಶೇಷವಾದ ಫಲಗಳನ್ನು ಕೊಡುತ್ತವೆ. ಇದರಿಂದ ಎಲ್ಲ ದೇವನ ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ. ಇಲ್ಲಿ ಪೂಜೆ ಪಾಠದ ಫಲ ಅಧಿಕ ಗುಣದಲ್ಲಿ ಸಿಗುತ್ತದೆ. ಇಂಥ ಸ್ಥಿತಿಯಲ್ಲಿ ಭಕ್ತರೇನಾದರೂ ನವರಾತ್ರಿ ಬರುವ ಮುನ್ನ ಈ ಕೆಲವು ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಿದ್ರೆ ಇವರ ಮನೆಯಲ್ಲಿ ವೇಗವಾಗಿ ತಾಯಿ ದುರ್ಗಾ ಮಾತೆಯ ಆಗಮನ ಆಗುತ್ತದೆ. ಇದೇ ಒಂದು ಕಾರಣದಿಂದಾಗಿ ನವರಾತ್ರಿ ಹಬ್ಬ ಬರುವ ಮುನ್ನ ಮನೆಯಲ್ಲಿ ಇರುವಂಥ ಈ ವಸ್ತುಗಳನ್ನು ತಕ್ಷಣವೇ ತೆಗೆದುಹಾಕಿಬಿಡಿ. ಸ್ನೇಹಿತರೆ, ಇಂದು ನಾವು ನಿಮಗೆ ಇಂಥ ಕೆಲವು ವಿಶೇಷವಾದ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇವು ನಿಮ್ಮ ಮನೆಯಲ್ಲಿದ್ದರೆ ಇವು ತಾಯಿ ದುರ್ಗಾ ಮಾತೆಯ ಬರುವ ಸಂಕೇತ ಅಲ್ಲ, ಬದಲಿಗೆ ಇಂಥ ಮನೆಗೆ ಅವರು ಪ್ರವೇಶ ಮಾಡೋದಿಲ್ಲ. ಇಲ್ಲಿ ನೀವು ಅದಷ್ಟೇ ಪೂಜೆ ಪಾಠಗಳನ್ನು ಮಾಡಿದ್ರು ಯಾವುದೇ ಕಾರಣಕ್ಕೂ ತಾಯಿ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಬದಲಿಗೆ ನಿಮ್ಮ ಮೇಲೆ ಸಿಟ್ಟಾಗುತ್ತಾರೆ. ಹಾಗಾಗಿ ಪೂರ್ತಿಯಾದ ವಿಷಯವನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯ ತನಕ ನೋಡಿರಿ. ಒಳ್ಳೆಯ ಶ್ರದ್ಧೆಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ದುರ್ಗಾ ಮಾತೆ ಅಂತ ಬರೆಯಿರಿ, ಹಾಗೆ ಒಂದು ಲೈಕನ್ನು ನೀಡಿರಿ, ಹಾಗೆ ವಿಡಿಯೋವನ್ನು ಹೆಚ್ಚಾಗಿ ನೀವು ಶೇರ್ ಮಾಡಿರಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಹಲವಾರು ಮಹತ್ವಪೂರ್ಣವಾದ ವಿಷಯಗಳನ್ನು ತಿಳಿಸಿದ್ದಾರೆ. ವಾಸ್ತುವಿನ ಅನುಸಾರವಾಗಿ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳ ಸಂಚಾರವನ್ನು ಮಾಡುತ್ತವೆ. ಒಂದು ವೇಳೆ ಅವುಗಳನ್ನು ಸರಿಯಾದ ಸ್ಥಾನದಲ್ಲಿ ಇಡಲಿಲ್ಲ ಅಂದರೆ ಮಾತ್ರ ನಕಾರಾತ್ಮಕ ಶಕ್ತಿಗಳನ್ನು ಹರಡಿಸುತ್ತವೆ. ಇವುಗಳ ಪ್ರಭಾವ ಮನೆಯ ಆರ್ಥಿಕ ಸ್ಥಿತಿಯ ಮೇಲೂ ಬೀಳುತ್ತದೆ, ಮನೆಯಲ್ಲಿ ಕ್ಲೇಶ ಹೆಚ್ಚಾಗುತ್ತದೆ. ಒಂದು ವೇಳೆ ಅವುಗಳನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸ್ಥಾನದಲ್ಲಿ ಇಟ್ಟರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ವಾಸ್ತುವಿನ ಅನುಸಾರವಾಗಿ ಮನೆಯ ಮುಖ್ಯದ್ವಾರ ಸುಖ ಸಮೃದ್ಧಿ ಮತ್ತು ವೈಭವದ ಪ್ರತೀಕ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಇದರ ದಿಕ್ಕು ತಪ್ಪಾದರೆ, ಒಂದು ವೇಳೆ ವ್ಯರ್ಥವಾದ ಇಂಥ ವಸ್ತುಗಳನ್ನು ಇದರ ಮುಂದೆ ಇಟ್ಟರೆ ನಕಾರಾತ್ಮಕತೆ ಹರಡುತ್ತದೆ. ಇಂಥ ಮನೆಯಲ್ಲಿ ಕ್ಲೇಶಗಳು ರೋಗಗಳು ಹೆಚ್ಚಾಗುತ್ತವೆ, ಬಡತನ ದಾರಿದ್ರ್ಯತೆ ಪ್ರವೇಶ ಮಾಡುತ್ತದೆ. ಇದೇ ಒಂದು ಕಾರಣದಿಂದಾಗಿ ವಾಸ್ತುಶಾಸ್ತ್ರದಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ತುಂಬ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ನವರಾತ್ರಿಯ ಸಮಯದಲ್ಲಿ ಮನೆಯ ಮುಖ್ಯದ್ವಾರವನ್ನು ನೀವು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಇಟ್ಕೊಳ್ಬೇಕು. ವಿಶೇಷವಾಗಿ ಮನೆಯ ಮುಖ್ಯದ್ವಾರದ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಮುಖ್ಯದ್ವಾರವನ್ನು ಸುಂದರವಾಗಿ ಕಾಣುವಂತೆ ನೀವು ನೋಡಿಕೊಳ್ಳಬೇಕು. ಆಗ ಮಾತ್ರ ತಾಯಿ ದುರ್ಗಾ ಮಾತೆ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ, ಇಲ್ಲವಾದರೆ ದುಃಖ ದಾರಿದ್ರ್ಯತೆ ಬಡತನ ಪ್ರವೇಶ ಮಾಡುತ್ತವೆ. ಇವು ಹಲವಾರು ಪ್ರಕಾರದ ಸಮಸ್ಯೆಗಳನ್ನು ಸಹ ಹುಟ್ಟಿಸುತ್ತವೆ. ಉದಾಹರಣೆಗಾಗಿ, ಒಂದು ವೇಳೆ ಯಾವುದಾದ್ರೂ ಅಶುಭವಾದ ವಸ್ತುವನ್ನು ನೀವು ಮನೆಯಲ್ಲಿಟ್ಕೊಂಡ್ರೆ ಅವುಗಳ ಪ್ರಭಾವ ಮನೆಯಲ್ಲಿರುವಂಥ ಮಹಿಳೆಯರ ಮೇಲೂ ಸಹ ಬೀಳುತ್ತದೆ, ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳ ಮೇಲಾಗಲಿ ವೃದ್ಧರ ಮೇಲೂ ಸಹ ಅದರ ಪ್ರಭಾವ ಬೀಳುತ್ತದೆ. ಈ ಮಾತಿನ ಅರ್ಥ, ಅವುಗಳ ಪ್ರಭಾವ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಮೇಲೂ ಸಹ ಬೀಳುತ್ತದೆ. ಹಾಗಾಗಿ ಇಲ್ಲಿ ಇವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ, ಆರ್ಥಿಕ ಸ್ಥಿತಿ ಕೂಡ ಕುಗ್ಗುತ್ತಾ ಹೋಗುತ್ತದೆ. ಇಂಥ ಸ್ಥಿತಿಯಲ್ಲಿ ಮುಖ್ಯದ್ವಾರದ ಮುಂದೆ ಯಾವ ರೀತಿಯ ವಸ್ತುಗಳು ಇರೋದು ಅಶುಭ ಆಗಿರುತ್ತದೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯದ್ವಾರದ ಮುಂದೆ ಕೊಳಕಾಗಿರುವಂಥ ನೀರು ನಿಲ್ಲುವಂತೆ ಮಾಡಬೇಡಿ. ನವರಾತ್ರಿಯ ಸಮಯದಲ್ಲಿ ನೀವೇನಾದರೂ ಮನೆಯ ಮುಖ್ಯದ್ವಾರದ ಮುಂದೆ ಗಲೀಜಾಗಿರುವಂಥ ನೀರು ಇರುವಂತೆ ಮಾಡಿದರೆ ತಾಯಿ ದುರ್ಗಾ ಮಾತೆ ಇಂಥ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಹಾಗಾಗಿ ಇದನ್ನು ತಕ್ಷಣ ತೆಗೆದುಹಾಕಿರಿ. ಇಲ್ಲವಾದರೆ ಮನೆಯಲ್ಲಿ ಯಾವತ್ತಿಗೂ ದುಃಖ ದಾರಿದ್ರ್ಯತೆ ಬಡತನ ಇರುತ್ತದೆ. ಹಾಗಾಗಿ ಮರೆತರೂ ಸಹ ನೀವು ಈ ರೀತಿ ಮಾಡಬಾರದು. ಸ್ನೇಹಿತರೆ, ಮೊದಲನೆಯದ್ದು ಮನೆಯ ಮುಂದೆ ಗಲೀಜಾಗಿರುವಂಥ ನೀರು ನಿಂತುಕೊಂಡಿದ್ರೆ ತೆಗೆದಾಕಬೇಕು.
ಎರಡನೇದಾಗಿರೋದು ಶೂ ಚಪ್ಪಲಿಗಳು. ನಿಮ್ಮ ಮನೆಯ ಮುಂದೆ ಶೂ ಚಪ್ಪಲಿಗಳೇನಾದರೂ ಬಿದ್ದಿದ್ರೆ, ಹರಿದು ಹೋಗಿರುವಂಥ ಶೂ ಚಪ್ಪಲಿಗಳಿದ್ರೆ ಅವುಗಳನ್ನು ತಕ್ಷಣ ತೆಗೆದು ಆಚೆ ಬಿಸಾಕಿರಿ. ಇಂಥ ಸ್ಥಿತಿಯಲ್ಲಿ ತಾಯಿ ಸಿಟ್ಟಾಗಬಹುದು, ನಿಮ್ಮ ಮನೆಯ ಒಳಗಡೆ ಪ್ರವೇಶ ಕೂಡ ಮಾಡೋದಿಲ್ಲ. ಇಂಥ ಮನೆಯಲ್ಲಿ ಬಡತನ ದರಿದ್ರತೆಯ ನೆರಳು ಇರುತ್ತದೆ. ಹಾಗಾಗಿ ಇಂಥ ವಿಷಯಗಳು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡದಂತೆ ನೀವು ನಿಲ್ಲಿಸಬೇಕು. ಇಲ್ಲವಾದರೆ ಮನೆಯ ನಾಶಕ್ಕೆ ಇವು ಕಾರಣ ಆಗುತ್ತವೆ. ಹಾಗಾಗಿ ಇಲ್ಲಿ ಶೂ ಚಪ್ಪಲಿಗಳಿದ್ದರೆ ಅವುಗಳನ್ನು ಆಚೆ ಬಿಸಾಕಿರಿ. ಇನ್ನು ಮೂರನೇದಾಗಿರೋದು ಪೊರಕೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಳೆಯದಾಗಿರುವ ಪೊರಕೆ ಏನಾದರೂ ಬಿದ್ದಿದ್ರೆ ಅದನ್ನು ಮನೆಯಿಂದ ತೆಗೆದು ಬಿಸಾಕಿರಿ. ಇದರಿಂದ ತಾಯಿ ಲಕ್ಷ್ಮೀದೇವಿಗಂತೂ ಅವಮಾನ ಆಗುತ್ತೆ, ಜೊತೆಗೆ ತಾಯಿ ದುರ್ಗಾ ಮಾತೆ ಕೂಡ ಸಿಟ್ಟಾಗುತ್ತಾರೆ. ನವರಾತ್ರಿ ಪ್ರಾರಂಭ ಆಗುವ ಮುನ್ನ ಮನೆಯಲ್ಲಿ ಏನಾದರೂ ಮುರಿದು ಹೋಗಿರುವಂಥ ಕೆಟ್ಟಿರುವಂಥ ಪೊರಕೆ ಏನಾದರೂ ಇದ್ದರೆ ಇದನ್ನು ತಕ್ಷಣವೇ ಮನೆಯಿಂದ ತೆಗೆದು ಬಿಸಾಕಿರಿ. ಇಲ್ಲಿ ಹೊಸ ಪೊರಕೆಯನ್ನು ನೀವು ತೆಗೆದುಕೊಂಡು ಬನ್ನಿರಿ. ಇದರಿಂದ ಪೂರ್ತಿ ಮನೆಯ ಸ್ವಚ್ಛತೆಯನ್ನು ಮಾಡಿರಿ. ಇನ್ನು ನಾಲ್ಕನೇದಾಗಿರೋದು ಗಡಿಯಾರ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಂತು ಹೋಗಿರುವಂಥ ಗಡಿಯಾರ, ಕೆಟ್ಟಿರುವಂಥ ಗಡಿಯಾರ, ಒಡೆದು ಹೋಗಿರುವಂಥ ಗಡಿಯಾರಗಳಿದ್ದರೆ ಖಂಡಿತವಾಗಿ ಇವುಗಳನ್ನು ಮನೆಯಿಂದ ಆಚೆ ಬಿಸಾಕಿರಿ. ಸಾಮಾನ್ಯವಾಗಿ ಗಡಿಯಾರ ಪ್ರಗತಿಯ ಪ್ರತೀಕ ಆಗಿರುತ್ತದೆ. ಒಂದು ವೇಳೆ ಇದೇ ಗಡಿಯಾರ ನಿಂತು ಹೋಗಿದ್ರೆ ನಿಮ್ಮ ಪ್ರಗತಿ ಕೂಡ ನಿಂತು ಹೋಗುತ್ತದೆ. ಹಾಗಾಗಿ ಇಂಥ ಹಾಳಾಗಿರುವಂಥ ಗಡಿಯಾರವನ್ನು ನೀವು ತೆಗೆದಾಕಿರಿ. ಇನ್ನು ಐದನೇದಾಗಿರೋದು ಮೂರ್ತಿಗಳು. ಕೆಲವರ ಮನೆಗಳಲ್ಲಿ ಒಡೆದು ಹೋಗಿರುವಂಥ ಗಾಜಿನ ಫೋಟೋಗಳಾಗಲಿ, ಮುರಿದು ಹೋಗಿರುವಂಥ ಮೂರ್ತಿಗಳು ಬಿದ್ದಿರುತ್ತವೆ. ಪೂಜೆ ಮಾಡುವಂಥ ಸಮಯದಲ್ಲಿ ಅವು ಒಡೆದಿರುತ್ತವೆ. ಇಲ್ಲಿ ನೀವು ಅವುಗಳನ್ನು ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡಿರ್ತೀರ. ಈ ರೀತಿಯ ತಪ್ಪನ್ನು ಮಾಡಬಾರದು. ನವರಾತ್ರಿ ಪ್ರಾರಂಭ ಆಗುವ ಮುನ್ನ ಯಾವುದಾದ್ರೂ ನದಿಯಲ್ಲಿ ಅವುಗಳನ್ನು ವಿಸರ್ಜನೆ ಮಾಡಿರಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ವಿಷಯಗಳು ದೂರ ಆಗುತ್ತವೆ. ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಜೊತೆಗೆ ತಾಯಿ ದುರ್ಗಾ ಮಾತೆಯ ಕೃಪೆ ಆಶೀರ್ವಾದ ಕೂಡ ಸಿಗುತ್ತದೆ. ಮನೆ ಒಳಗಡೆ ಯಾವತ್ತಿಗೂ ದುಃಖ ದಾರಿದ್ರತೆಗಳು ಪ್ರವೇಶ ಮಾಡೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಕೂಡ ಎದುರಾಗೋದಿಲ್ಲ. ಇವುಗಳ ಜೊತೆಗೆ ಒಂದು ವಿಷಯವನ್ನು ನಾವು ನಿಮಗೆ ಹೇಳಲು ಇಷ್ಟಪಡ್ತೀವಿ. ಈ ಸಮಯದಲ್ಲಿ ತಾಯಿ ದುರ್ಗಾ ಮಾತೆಯ ಹೊಸ ಮೂರ್ತಿ ಅಥವಾ ಫೋಟೋವನ್ನು ನೀವು ಮನೆಗೆ ತರಬಹುದು. ಇವುಗಳನ್ನು ನವರಾತ್ರಿಗೂ ಮುನ್ನ ಮನೆಗೆ ತಂದು ಅವುಗಳ ಪೂಜೆ ಪಾಠವನ್ನು ಮಾಡಬಹುದು. ಇವುಗಳ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಯನ್ನು ಖಂಡಿತವಾಗಿ ಸ್ವಚ್ಛಗೊಳಿಸಿರಿ. ಒಂದು ವೇಳೆ ಯಾವುದಾದ್ರೂ ಗಲೀಜಾಗಿರುವಂಥ ಮೈಲಿಗೆ ಆಗಿರುವಂಥ ವಸ್ತುಗಳಲ್ಲಿ ಬಿದ್ದಿದ್ರೆ ಖಂಡಿತವಾಗಿ ಅವುಗಳನ್ನು ಮನೆಯಿಂದ ಆಚೆ ಬಿಸಾಕಿರಿ. ಅಥವಾ ಒಡೆದು ಹೋಗಿರುವಂಥ ಪಾತ್ರೆಗಳೇನಾದರೂ ಮನೆಯಲ್ಲಿದ್ದರೆ ಅವುಗಳನ್ನು ಹಬ್ಬಕ್ಕೂ ಮುನ್ನ ಮನೆಯಿಂದ ಆಚೆ ಬಿಸಾಕಿರಿ. ಇದರಿಂದ ತಾಯಿ ಖುಷಿಯಾಗಿ ಬೇಗನೆ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ. ಸ್ನೇಹಿತರೆ, ನೀವು ಸಹ ತಾಯಿ ಲಕ್ಷ್ಮೀದೇವಿ ದುರ್ಗಾದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರಲಿ ಅಂತ ಇಷ್ಟಪಡ್ತಾ ಇದ್ದರೆ ಕಮೆಂಟ್ನಲ್ಲಿ ಭಕ್ತಿಯಿಂದ ಜೈ ದುರ್ಗಾ ಮಾತೆ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.